ಕಸ್ತೂರಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತದೆ, ನಿನ್ನೆಯ ನೇರ ಪ್ರಸಾರದ ಸಂಚಿಕೆಯಲ್ಲಿ ನಾವು ದುಷ್ಟಶಕ್ತಿ ಹೇಗೆ ಸೇರಿಕೊಳ್ಳುತ್ತೆ ಮತ್ತು ಏನೆಲ್ಲ ಅವಾಂತರಗಳನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಗುರುಜಿ ಅವರು ತಿಳಿಸ್ಕೊಟ್ಟಿದ್ರು. ಸೊ ಇವತ್ತಿನ ಸಂಚಿಕೆ ವಿಶೇಷತೆ ಅಂದರೆ ಆ ದುಷ್ಟಶಕ್ತಿ ದೇಹಕ್ಕೆ ಸೇರಬಾರ್ದು ಅಂದರೆ ನಾವು ಪ್ರಿವೆನ್ಷನ್ ಹೇಗೆ ಮಾಡ್ಕೋಬೇಕು, ಹೇಗೆ ತಡೆಗಟ್ಟಬೇಕು ಅಂತ. ಸೊ ಬನ್ನಿ, ನಮ್ಮ ಪ್ರೀತಿಯ ಗುರುಜಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಸೊ ನಿನ್ನೆ ಸಂಚಿಕೆಯಲ್ಲಿ ಬಹಳಷ್ಟು ಪ್ರಮುಖವಾದ ಅಂಶಗಳನ್ನು ನೀವು ತಿಳಿಸಿದ್ರಿ. ಸೊ ಎಲ್ಲರೂ ಬಹಳ ಕಾತುರದಿಂದ ಕಾಯ್ತಿರ್ತಾರೆ. ಸೊ ಹೇಗೆ ದುಷ್ಟಶಕ್ತಿ ನಮ್ಮ ದೇಹವನ್ನು ಸೇರಬಾರ್ದು ಅಂದರೆ ಅದನ್ನು ಹೇಗೆ ತಡೆಗಟ್ಬೋದು ಅಂತ. ಓಕೆ ನೋಡಿ, ದುಷ್ಟಶಕ್ತಿ ಬೇಸಿಕಲಿ ನಮ್ಮನ್ನು ಸೇರಬಾರ್ದು ಅಂತಂದರೆ ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳು, 7 ಸೂಕ್ಷ್ಮ ಶರೀರಗಳನ್ನ ಸ್ವಚ್ಛವಾಗಿಟ್ಕೊಂಡಿರಬೇಕು, ಯೂನಿಫಾರ್ಮ್ ಆಗಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋ ಥರ ಮಾಡಬೇಕು. ಅದಕ್ಕೆ ಸಿಂಪ್ಲೆಸ್ಟ್ ಅಂದರೆ ಪ್ರಾಣಾಯಾಮ, ಯೋಗ ಇವು ಮಾಡ್ಬೋದು. ಒಳ್ಳೆಯ ಮನಸ್ಸಿನ ಸ್ಥಿತಿ ಸರಿಯಾಗಿಟ್ಕೊಂಡಿರಬೇಕು, ಸ್ಥಿತಪ್ರಜ್ಞರಾಗಿರಬೇಕು, ನಮ್ಮ ಮೈ ಮೇಲೆ ನಮ್ಮ ಜ್ಞಾನ ಇರಲೇಬೇಕು. ಏನೇ ಮಾಡ್ತಾ ಇರಲಿ, ಒಂದು ಗಮನ ನನ್ನ ದೇಹದ ಮೇಲೆ, ನನ್ನ ಮೇಲೆ ಇರಲೇಬೇಕು. ಆ ಥರ ಇದ್ದಾಗ ಸುಮಾರು 50-60% ಆಫ್ ದ ಪ್ರಾಬ್ಲಮ್ಸ್ ಸರಿ ಹೊರಟೋಗುತ್ತೆ. ಜನರಲ್ಲಿ ನಾನೇನು ಅಡ್ವೈಸ್ ಮಾಡ್ತೀನಿ ಅಂದರೆ, ಬಹಳ ಸುಲಭವಾಗಿ ರೇಖಿ ಮತ್ತು ಹಿಪ್ನಾಸಿಸ್ ಅನ್ನುವ ವಿದ್ಯೆಯನ್ನು 3 ದಿವಸದಲ್ಲಿ ಕಲಿಬೋದು. ಅದನ್ನು ಕಲಿತು ಸ್ಪೆಸಿಫಿಕ್ಕಾಗಿ ಪರ್ಟಿಕ್ಯುಲರ್ ಚಕ್ರಕ್ಕೆ, ಪರ್ಟಿಕ್ಯುಲರ್ ಸೂಕ್ಷ್ಮ ಶರೀರಕ್ಕೆ ಅಂತಲೇ ನಾವು ಕೊಡ್ಬೋದು. ಜೊತೆಗೆ ಹಿಪ್ನಾಟಿಕ್ ಟೆಕ್ನಿಕ್ ಮುಖಾಂತರ ಆರ ಅಂತ ಏನು ಕರಿತೀವಿ, ಈ ಆರಾನ ಡಿಫೈನ್ಡ್ ಆಗಿಟ್ಕೊಂಡು ಭಾಳ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಇದೆ. ಆ ಥರ ಇಟ್ಕೊಂಡಾಗ ಜನರಲ್ಲಿ ಪ್ರೇತಾತ್ಮಗಳು ನಮ್ಮನ್ನು ಸೇರೋಕ್ಕಾಗಲ್ಲ. ಮತ್ತೊಂದು ಸಣ್ಣ ಟಿಪ್ ಅಂದರೆ, ಒಂದು ಅಭ್ಯಾಸ ನಾವು ಮಾಡ್ಕೋಬೇಕು. ನಮ್ಮ ಆತ್ಮದ ಜೊತೆ ನಾವು ಮಾತಾಡ್ಕೋತಾ, ನೀನು ಸ್ಟ್ರಾಂಗ್ ಆಗಿರು, ಶಕ್ತಿಶಾಲಿಯಾಗಿರು, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಈ ದೇಹ ಇರೋದು ನಿನಗೋಸ್ಕರ ಅಂತ ಅಶ್ಯೂರೆನ್ಸ್ ಕೊಡ್ತಾ ಅದರ ಸಂಪೂರ್ಣ ಬೆಂಬಲವನ್ನು ನಾವು ಪಡಿತಾ ಇದ್ದಾಗ ಜನರಲ್ಲಿ ಪ್ರೇತಾತ್ಮಗಳು ಸೇರೋದು ಕಷ್ಟ. ಈ ಥರ ನಾವು ಪ್ರೊಟೆಕ್ಟ್ ಮಾಡೋದು ಸುಲಭ ಮತ್ತು ಸಾಧ್ಯ ಇದೆ. ಓಕೆ, ನಾನು ಈ ಪ್ರಶ್ನೆ ಕೇಳುವಾಗ ಅಂದ್ಕೊಂಡಿದ್ದೆ ಲೈಕ್ ತುಂಬ ಕಷ್ಟಕರವಾದಂತಹ ಒಂದು ಸೊಲ್ಯೂಷನ್ ಇರುತ್ತೇನೋ, ಹೀಗೆ ಹೇಗೆ ತಡೆಗಟ್ಟುವುದು ದುಷ್ಟಶಕ್ತಿ ಅಂದ ಕೂಡಲೇ ಎಲ್ಲೋ ಒಂದು ಕಡೆ ಭಯ ಆತಂಕ ಸಾಮಾನ್ಯವಾಗಿ ಆಗುತ್ತೆ. ಬಟ್ ನೀವು ಹೇಳಿರುವಂತಹ 3 ಟಿಪ್ಗಳು, ಅದರಲ್ಲೂ ನೀವು ಆತ್ಮಸ್ಥೈರ್ಯವನ್ನು ಇಟ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಿನ್ನೆ ಸಂಚಿಕೆಯಲ್ಲಿ ಕೂಡ ಹೇಳಿದ್ರಿ. ಎಲ್ಲ ಪ್ರೇತಾತ್ಮಗಳು ದುಷ್ಟ ಆಗೋದು ನಾಟ್ ನೆಸೆಸರಿ. ಅದಕ್ಕೂ ನೋವಿರುತ್ತೆ, ನಲಿವಿರುತ್ತೆ, ದುಃಖ ಇರುತ್ತೆ, ಸಂಕಟ ಇರುತ್ತೆ. ಈ ಕಾರಣಕ್ಕೆ ಅವುಗಳ ಆಸೆಗಳನ್ನು ತೀರಿಸ್ಕೊಳ್ಳೋಕ್ಕೆ, ಅವುಗಳ ದುಃಖವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಅವುಗಳ ಸೇಡು ಸಿಟ್ಟು, ನಿನ್ನೆ ಯಾರೋ ಕಾಲರ್ ಕೇಳಿದ್ರು ನಮ್ಮನ್ನು, ಆ ಥರ ಸೇಡು ಸಿಟ್ಟುಗಳನ್ನ ತೀರಿಸ್ಕೊಳ್ಳೋಕೆ ಕೂಡ ನಮ್ಮ ದೇಹವನ್ನು ಸೇರುವ ಸಂಭವ ಬೇಕಾದಷ್ಟಿದೆ. ಇವೆಲ್ಲವನ್ನು ಪರಿಗಣಿಸ್ಕೊಂಡು ಪ್ರೇತಾತ್ಮ ಅಂದರೆ ಜನರಲ್ಲಾಗಿ ನಾವು ಹೆದರೋ ಅವಶ್ಯಕತೆ ಇಲ್ಲ. ಖಂಡಿತ ನಮ್ಮ ಎಫಿಷಿಯನ್ಸಿ ಆಫ್ ಲೈಫ್ ಹಾಳಾಗಿ ಹೋಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದರೂ ನಮ್ಮ ರೀತಿಯೇ ಅದು ಒಂದು ಜೀವ, ಆದರೆ ನಮಗೆ ದೇಹ ಇದೆ, ಅದಕ್ಕೆ ದೇಹನೂ ಇಲ್ಲ, ಅಯ್ಯೋ ಪಾಪ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಆಲೋಚನೆ ಇಟ್ಕೊಂಡಿರಬೇಕು. ಎಲ್ಲ ದೆವ್ವಗಳನ್ನೂ, ಸ್ಪಿರಿಟ್ಸ್ನೂ ದ್ವೇಷಿಸೋದಾಗಲಿ, ಹೇಟ್ ಮಾಡೋದಾಗಲಿ, ಹೆದರ್ಕೊಳ್ಳೋದಾಗಲಿ, ಏನೂ ಬೇಕಾಗಿಲ್ಲ, ಏನೂ ಬೇಕಾಗಲ್ಲ. ನಿಜ ಅವಿದ್ದರೆ ನಮಗೆ ತೊಂದರೆಗಳಾಗತ್ತೆ, ಆದರೆ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಹೆದರಿದಾಗ ನಮ್ಮ ಆರ ಇನ್ನೂ ಸಣ್ಣದಾಗತ್ತೆ, ಇನ್ನೂ ಸಣ್ಣದಾದಷ್ಟು ಅದರ ಪ್ರಭಾವ ಹೆಚ್ಚಾಗತ್ತೆ. ಹಾಗಾಗಿ ಪ್ರೀತಿಯೇ ಎಲ್ಲದಕ್ಕೂ ಒಂದು ಆಕ್ಸ್. ಹಾಗಾಗಿ ನಾವು ಪ್ರೇತ ಆದರೂ ಪ್ರೇತಗಳನ್ನು ಪ್ರೀತಿಯಿಂದ ಅಡ್ರೆಸ್ ಮಾಡಿದಾಗ, ಪ್ರೀತಿಯಿಂದ ನಾವು ಅದನ್ನು ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಆನ್ ದ ಲಾಂಗ್ ಟರ್ಮ್ ಅದಕ್ಕೆ ಅರ್ಥ ಆಗುತ್ತೆ. ಅರ್ಥ ಆಗಿ ನಮಗೆ ಕೊಡೋ ಬಾಧೆ ಖಂಡಿತವಾಗಲೂ ತೊಂದರೆ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ಕ್ಲಾಸು 200-300 ಜನ ಇರ್ತಾರೆ, ಅದರಲ್ಲಿ ಬರೋರು 100 ಜನ ಆದರೂ ಪ್ರೇತ ಬಾಧೆ ಇರೋರೇ ಬರೋದು, 100 ಜನ ಗ್ಯಾರಂಟಿ. ನನ್ನ ಕನ್ಸಲ್ಟೇಷನ್ಗೆ ಬಂದಾಗ ನನ್ನ ನೋಡಿದ ತಕ್ಷಣ ಪ್ರೇತಗಳು ಬಂದುಬಿಡುತ್ತೆ, ಅವ್ರು ಬಿದ್ದೋಗ್ತಾರೆ, ಹೆಂಗೆ ಅಂದರೆ ಹಂಗೆ ಆಡ್ತಾರೆ. ಆದರೆ ಕ್ಲಾಸಲ್ಲಿ ನಾನು ಮುಂಚೆನೇ ಹೇಳಿಬಿಡ್ತೀನಿ, ನಾನು ಯಾವ ಪ್ರೇತಾತ್ಮಗಳನ್ನ ಇಲ್ಲಿ ರಿಲೀಸ್ ಮಾಡೋದಿಲ್ಲ, ನಾನು ನಿಮ್ಗೆ ತೊಂದರೆನೂ ಕೊಡೋದಿಲ್ಲ, ಹಾಗಾಗಿ ನೀವು ಕಾಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಒಂದು ಪ್ರೇತಾತ್ಮನೂ ತೊಂದರೆ ಕೊಡಲ್ಲ. ಓಕೆ, ಈಗ ಸಾಮಾನ್ಯವಾಗಿ ಪ್ರೇತಾತ್ಮ ಒಂದು ಪದ ಕೇಳಿದ ತಕ್ಷಣ ನಾನು ಆಗಲೇ ಹೇಳಿದ ಭಯ, ಅಯ್ಯೋ ಪ್ರೇತಾತ್ಮ ದುಷ್ಟಶಕ್ತಿ ಅಂತ. ಸೊ ಒಂದು ಒಳ್ಳೆ ಮೆಸೇಜ್ ಈ ಕಾರ್ಯಕ್ರಮದ ಮೂಲಕ ಹೇಳಿದಿರಾ, ಪ್ರೇತಾತ್ಮ ಕೂಡ ಅಯ್ಯೋ ಪಾಪ ಅಂತ ಹೇಳಬೇಕು, ಅದನ್ನು ಪ್ರೀತಿಸ್ಬೇಕು ಅಂತ. ಬಹಳ ಮುಖ್ಯವಾದ ಅಂಶ ಗುರುಜಿ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ ಅಜ್ಜಿ. ನಮಸ್ಕಾರ ಅಮ್ಮ, ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ, ನಾವು ರಾಯಚೂರಿಂದ ಕಾಲ್ ಮಾಡಿರೋದು. ಓಕೆ, ಬಾಲಕೃಷ್ಣ ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ಕೇಳಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ. ಜ್ಯೋತಿ ಹೇಳಮ್ಮ. ಮಕ್ಕಳು 5 ವರ್ಷದ ಮಗು ಇದೆ ಗುರುಜಿ. ಅವನಿಗೆ ಇಷ್ಟು 4-5 ವರ್ಷ ಚೆನ್ನಾಗೇ ಇದ್ದ, ಇವಾಗ ಒಂದು 6 ತಿಂಗಳ ಹಿಂದೆ
ಏನಾಯ್ತು ಅಂದ್ರೆ ಆ ತಿಂಗಳದಿಂದನು ಮಲ್ಕೊಂಡ್ ಚೆನ್ನಾಗಿ ಮಲ್ಕೊಂತಾನ್ರಿ. ಮಲ್ಕೊಂಡ್ ಮೇಲೆ ಒಂಥರ ಕೈ ಕಾಲು ಸೆಟ್ಟಿ ಒಂಥರ ಕಣ್ಣು ದೊಡ್ಡ ದೊಡ್ಡ ಮಾಡಿ ಚೀರಿ ಅಳ್ತಾನ್ರಿ. ಫುಲ್ ಒಂದ್ 20 ನಿಮಿಷ ಅರ್ಧ ಗಂಟೆವರೆಗೂ ಅಳ್ತಾನ್ರಿ. ಓಕೆ, ಅದು ಯಾವಾಗಂದ್ರೆ ಗುರುಜಿ ಅಮಾವಾಸ್ಯೆ ಸಂಡೆ ವೆನ್ನಸ್ಡೆ ಈ ತರ ಇದ್ದಾಗೆ ಜಾಸ್ತಿ ಮಾಡುತ್ತೆ ಅವರು. ಓಕೆ, ನಿಮ್ಮ ಸಿಂಪ್ಟಮ್ಸ್ ನೋಡಿದ್ರೆ ಇದು ಖಂಡಿತ ಪ್ರೇತಬಾಧೆ ಅಂತಾನೆ ಅನ್ಸುತ್ತೆ. ಯಾಕೆಂದರೆ ಜನರಲಿ ಒಂದು ಪ್ಯಾಟರ್ನ್ ಫಾಲೋ ಆಗುತ್ತೆ, ಈ ಅಮಾವಾಸ್ಯೆ ಹುಣ್ಣಿಮೆ ಇಂತಹ ಪ್ಯಾಟರ್ನ್ಸು. ಅಂತಹ ದಿನಗಳಲ್ಲಿ ಹೆಚ್ಚಿನ ಸಮಸ್ಯೆ ಆದಾಗ ಮತ್ತು ಈ ದೃಷ್ಟಿ ದೊಡ್ಡದಾಗೋದು, ಅಳೋದು, ಇದೆಲ್ಲ ಟಿಪಿಕಲ್ ಸಿಂಪ್ಟಮ್ಸ್ ಪ್ರೇತಬಾಧೆದು. ಒಂದು ಕೆಲಸ ಮಾಡ್ಬೋದು, ನೀವು ಆ್ಯಸ್ ಎ ಮದರ್ ತಾಯಿ ಆಗಿರೋದ್ರಿಂದ ನೀವು ರೇಖಿ ಮತ್ತು ಹಿಪ್ನಾಸಿಸ್ ಅನ್ನೋದು ಕಲ್ತ್ಕೊಂಡು ಮಗುಗೆ ಎನರ್ಜಿನ ಕೊಡ್ತಾ ಬರಬೇಕಾಗತ್ತೆ. ಅವನ ಚಕ್ರಗಳು ಮತ್ತು ಸೂಕ್ಷ್ಮ ಶರೀರಗಳನ್ನ ದೊಡ್ಡದಾಗಿ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಆ ಥರ ಮಾಡಿದಾಗ ಜನರಲ್ಲಿ ಪ್ರೇತಬಾಧೆ ಕಡಿಮೆ ಆಗ್ತಾ ಬರುತ್ತೆ, ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇನ್ಫ್ಯಾಕ್ಟ್ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಂತರ ಒಂದು ಕ್ಲೈಂಟ್ ಬರ್ತಾಯಿದ್ರು, 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದ ಹುಡುಗ, ಸುಮಾರು 200 ಪ್ರೇತಾತ್ಮಗಳು ಆ ದೇಹದಲ್ಲಿತ್ತು. ಅವ್ರ ಮನೆಯನ್ನು ಸ್ಮಶಾನದ ಮೇಲೆ ಕಟ್ಟಿದ್ರು ಗೊತ್ತಿಲ್ಲದೆ. ಸುಮಾರು 200 ಪ್ರೇತಾತ್ಮ ಇತ್ತು, ಪಡಬಾರದ ಸಂತಾನ ಪಡ್ತಾ ಇದ್ರು. ಸುಮಾರು ಒಂದು 2.5 ತಿಂಗಳು 3 ತಿಂಗಳು ಆ ತಂದೆ ತಾಯಿ ಇಬ್ಬರೂ ಆ ಮಗುನ ನೋಡಿಕೊಂಡು ರೇಖಿ ಹಿಪ್ನಾಸಿಸ್ ಕಲಿತು ಅದನ್ನು ಅಭ್ಯಾಸ ಮಾಡ್ತಾ ಬಂದರು. ಕೆಲವು ದಿನ ಆ ಥರ ಟ್ರೀಟ್ಮೆಂಟು ತೊಗೊಂಡ್ರು, ಈಗ ಕಂಪ್ಲೀಟಾಗಿ ಸರಿ ಹೋಗಿದ್ದಾನೆ. ಹಾಗಾಗಿ ದಯವಿಟ್ಟು ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು, ಹೆದರಬೇಡಿ, ಹೆದರಬೇಡಿ. ಮಾನಸಿಕವಾಗಿ ಆ ಪ್ರೇತಾತ್ಮಗಳು ಇದೆ ಅಂತ ಅನ್ಕೋತಾ ನಿಜಮ್ಮ, ಪ್ರೇತ ಅಂದ ತಕ್ಷಣ ನಮ್ಮ ದೀಪ ಅವ್ರು ಹೇಳ್ದಂಗೆ ಭಯ ಅನ್ನೋದು ಸಹಜ. ಆದರೂ ಭಯ ಪಡಬೇಡಿ, ಮಾನಸಿಕವಾಗಿ ಅದರ ಹತ್ರ ಮಗನ ದೇಹದಲ್ಲಿರುವ ಪ್ರೇತಾತ್ಮನ ಅಡ್ರೆಸ್ ಮಾಡ್ತಾ ಮಾತಾಡಿ, ನಿನಗೆ ಒಳ್ಳೇದಾಗುತ್ತೆ, ಶಾಂತಿಯಿಂದ ಇರು, ಆದಷ್ಟು ಬೇಗ ನಿಂಗೆ ನಿವಾರಣೆ ಮಾಡೋಕ್ಕೆ, ಮೋಕ್ಷದ ಕಡೆ ಕಳಿಸ್ಕೊಡೋಕ್ಕೆ ಸಹಾಯ ಮಾಡೋಣಂತೆ ಅಂತ ಮಾನಸಿಕವಾಗಿ ಕಮ್ಯುನಿಕೇಟ್ ಮಾಡ್ತಾ ಇರಮ್ಮ, ಆದಷ್ಟು ಬೇಗ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಜ್ಯೋತಿ ಅವರೇ. ಈಗ ಮತ್ತೊಬ್ರು ಕಾಲರ್ ಹಿಡಿದಾರೆ ಗುರುಜಿ. ಹಲೋ, ಹಲೋ, ನಮಸ್ತೆ, ಹೇಳಿಮ್ಮ, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಸುಜಾತ ಅಂದ್ಬಿಟ್ಟು. ಸುಜಾತ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಹುಣಸೂರಿನಿಂದ ಮಾಡ್ತಾ ಇರೋದು. ಓಕೆ, ಗುರುಜಿ ಇದ್ದಾರೆ, ಸೊ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ ಮೇಡಮ್, ಹೇಳಿ ಸುಜಾತ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ ಸುಜಾತ. ಗುರುಜಿ, ನಮ್ ಅಂದ್ರೆ ಲೈಫ್ ಅಲ್ಲಿ ನಾವು ತುಂಬಾ ಸಫರ್ ಆದಾಗ ಎಲ್ಲ ಜ್ಯೋತಿಷರ ಮರೆ ಹೋಗ್ತೀವಿ, ಆಮೇಲೆ ಎಲ್ಲಾದ್ರ ಮರೆ ಹೋಗ್ತೀವಿ ಗುರುಜಿ. ಆದ್ರೆ ನಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದಾಗ ಈ ಜನ್ಮಾಂತರದ ಮುಖಾಂತರ ನಾವು ಇದನ್ನ ಮಾಡ್ಬೋದಾ ಗುರುಜಿ? ಹೌದಮ್ಮ, ಈಗ ಗ್ರಹಗತಿಗಳ ಅನುಸಾರವಾಗಿ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ, ಇದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಒಂದು ವಿಷಯ ನೀನು ಮರೆಯೋ ಹಾಗಿಲ್ಲ, ನಿನ್ನ ಮನಸ್ಸಿಗೆ ಗ್ರಹಗತಿಗಳಿಗಿಂತ ಹೆಚ್ಚು ಶಕ್ತಿ ಇದೆ. ನೀನು ಗ್ರಹಗತಿಗಳನ್ನು ನಿನ್ನ ಮನಸ್ಸಿನ ಶಕ್ತಿಯಿಂದ ಆಳಬಹುದು. ಹಾಗಾಗಿ ನೀನು ನಕ್ಷತ್ರ ಫಲ, ಗ್ರಹಬಲ ಏನೇ ಇರಲಿ, ನಿನ್ನ ಜಾತಕ ಏನೇ ಹೇಳಲಿ, ನೀನು ಮನಸ್ಸು ಮಾಡಿದ್ರೆ ರೇಖಿ ಮತ್ತು ಹಿಪ್ನಾಸಿಸ್ ಅನ್ನೋ ವಿದ್ಯೆಯನ್ನು ಕಲಿತು ನಿನ್ನ ಮನಸ್ಸನ್ನು ಯಾವ ರೀತಿ ಶಕ್ತಿಶಾಲಿಯಾಗಿ ಉಪಯೋಗ ಮಾಡೋಕ್ಕಾಗತ್ತೆ ಅಂತ ತಿಳ್ಕೊಂಡು ಅದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಲೂ ನಿಮ್ಗೆ ಒಳ್ಳೇದಾಗತ್ತೆ. ಇದಕ್ಕೆ ನಿದರ್ಶನ ನಾನೇ. ನನ್ನ ಜಾತಕ ಫಲದಿಂದ ನಾನು ಸಾಯೋ ತನಕ ಕಡು ಬಡವ ಆಗಿರಬೇಕು, ಯಾವಾಗಲೂ ಸಫರ್ ಮಾಡಿಕೊಂಡೇ ಇರಬೇಕು. ಆದರೆ 1996ಅಲ್ಲಿ ನಾನು ಹೇಳಿದೆ, ಇನ್ನು ನಾನು ನಕ್ಷತ್ರ ಏನೇ ಇರಲಿ, ಜಾತಕ ಏನೇ ಇರಲಿ, ಗ್ರಹ ಏನೇ ಇರಲಿ, ನಾನು ನನ್ನ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿ ಆವತ್ತು ಮಾಡಿಕೊಂಡಿದ್ದು. ಈ ಕ್ಷಣದ ತನಕ ನನಗೆ ಯಾವ ತೊಂದರೆಯೂ ಇಲ್ಲ. ಹಾಗಾಗಿ ನೀವೆಲ್ಲರೂ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಖಂಡಿತಲೂ ಸಾಧ್ಯ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಸ್ವಲ್ಪ ತಿಳ್ಕೊಬೇಕು, ತಿಳ್ಕೊಂಡು ಮಾಡ್ಕೊಳ್ಳಿ, ಖಡಾಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ತಾಯಿ. ಓಕೆ, ತುಂಬ ಒಳ್ಳೆ ಮಾತು ಹೇಳಿದ್ರಿ ನೀವು. ಹೇಳಿದ್ರಿ ಲೈಕ್ ನೀವು ಒಂದು ಮಾದರಿ ಅಂತಾನೆ ಹೇಳ್ಬೋದು. ಈಗ ಸಾಕಷ್ಟು ಜನ ಈ ಗ್ರಹಚಾರ, ಗೋಚಾರ ಫಲ ಎಲ್ಲವನ್ನ ನಂಬ್ತಾರೆ. ನಾನು 15-16 ಸಲ ಸೂಯಿಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ, ಅಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಎಲ್ಲ ರೀತಿಯ ಸಮಸ್ಯೆ ಇತ್ತು, ಈಗ ಒಂದು ಚೂರು ಸಮಸ್ಯೆ ಇಲ್ಲದೆ ಹೊರಗೆ ಬಂದಿದ್ದೀನಿ. ಓಕೆ, ಸೊ ಈ ಕಾರ್ಯಕ್ರಮ ನೋಡ್ತಿರೋ ಎಲ್ಲರಿಗೂ ನಾನು ಆಗಲೇ ಹೇಳ್ದಾಗೆ ಮಾದರಿ. ಸೊ ನೋಡೋಣ ಮುಂದಿನ ಕಾಲರ್ ಯಾವ ಪ್ರಶ್ನೆಯನ್ನು ಕೇಳ್ತಾರಂತ. ಓಕೆ, ಹಲೋ, ಹಲೋ, ನಮಸ್ಕಾರ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಲಿಂಗರಾಜಪುರ ಹಾಸನದಲ್ಲಿ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ವನಿತಾ. ಓಕೆ, ವನಿತಾ ಅವರೇ, ಗುರುಜಿ ಇದ್ದಾರೆ, ಸೊ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಮ್ಮ ವನಿತಾ, ಹೇಳಮ್ಮ. ನನಗೆ ಒಂದು 3 ವರ್ಷದಿಂದ ಪ್ರಾಬ್ಲಮ್ ಇದೆ. ಹೇಳಮ್ಮ. ನಾನು ಕೆಲಸಕ್ಕೆ ಹೋಗುವಾಗ ನನಗೆ ಗಾಡಿ, ದೊಡ್ಡ ಗಾಡಿ ಯಾವುದಾದ್ರು ಬಂದ್ರೆ ಸ್ನಾನ ಆಗಲ್ಲ. ಓಕೆ, ಓಕೆ. ಆಮೇಲೆ ಮನೆ ಕೆಲಸದಲ್ಲಿ ನನಗೆ ಮೇಲಿಂದ ಯಾರು ತಲ್ಕರ ಆಗುತ್ತೆ ಗುರುಜಿ. ಆಲ್ರೈಟ್. ಮನೆ ಇದ್ರೆ ನನ್ಗೆ ಏನಾದ್ರು ಮಾಡ್ಕೊಬೇಕು ಅನ್ಸ್ತದೆ.
ಓಕೆ. ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಯಾವ ತಪ್ಪು? ಇಬ್ಬರು ಮಕ್ಕಳಿದ್ದಾರೆ ನಮ್ಗೆ ಯಜಮಾನ್ರು ಬೇರೆ ಇಲ್ಲ. ಓಕೆ. ತುಂಬಾ ಕಷ್ಟ ಪಡ್ತೀನಿ ಮಕ್ಕಳು ನೋಡ್ಕೊಂಡು. ನಾನು ಎಷ್ಟೋ ದೇವ್ರನ್ನೆಲ್ಲ ಬೇಡ್ಕೊಂತೀನಿ, ನನ್ಗೆ ಆದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಮ್ಮ ವನಿತಾ, ಮೊದಲನೇದಾಗಿ ನೀನು ಒಬ್ಬ ಸೈಕ್ಯಾಟ್ರಿಸ್ಟ್ನೋ ಮೆಡಿಕಲ್ ಡಾಕ್ಟರ್ನೋ ಕನ್ಸಲ್ಟ್ ಮಾಡಿ ನಿನ್ನ ಮನಸ್ಸು ಶಾಂತಿಯಾಗಿರೋ ಹಾಗೆ ಸ್ವಲ್ಪ ಸೆಡೇಟಿವ್ಸ್ ಥರ ಅವ್ರೇನು ಅಡ್ವೈಸ್ ಮಾಡ್ತಾರೋ ಅದು ತೊಗೊಳಕ್ಕೆ ಶುರು ಮಾಡು. ಜೊತೆಗೆ ನನ್ನ ಆಫೀಸ್ನಲ್ಲಿ ಭೇಟಿ ಮಾಡು. ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಒಬ್ಬರೋ ಇಬ್ಬರು ಕಲಿಬೇಕಾಗತ್ತೆ. ಕಲಿತು ನೀನು ಅಭ್ಯಾಸ ಮಾಡ್ತಿದ್ದಾಗ ಈ ಪ್ರೇತಬಾಧೆಯಿಂದ ಹೊರಗೆ ಬರೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇಷ್ಟೊತ್ತು ನಾನು ಹೇಳಿದ ಹಾಗೆ ಅಲ್ಲಿ ತನಕ ನಿನ್ನ ಆತ್ಮ ಜೊತೆ ನೀನು ಮಾತಾಡಿಕೊಂಡು ನಿನ್ನ ಆತ್ಮಕ್ಕೆ ಬಲವನ್ನು ಕೊಡ್ತಾ ಬಾ, ಮತ್ತು ನಿನ್ನ ದೇಹದಲ್ಲಿರೋ ಪ್ರೇತಾತ್ಮಗಳಿಗೆ ಒಂದು ಅಶ್ಯೂರೆನ್ಸ್ ಕೊಡ್ತಾ ಬಾ. ನಿನಗೆ ಆದಷ್ಟು ಬೇಗ ನಾನು ಒಳ್ಳೇದು ಮಾಡ್ತೀನಿ, ದಯವಿಟ್ಟು ಶಾಂತಿಯಿಂದ ಇರು ಅಂತ ಹೇಳ್ತಾರೋ. ಆದಷ್ಟು ನಿನ್ನ ಮೈ ಮೇಲೆ ನಿನ್ನ ಜ್ಞಾನವನ್ನು ಇಟ್ಕೊಂಡೇ ಇರಬೇಕು. ಯಾಕೆಂದರೆ ಒಂದು ಪ್ರೇತಾತ್ಮದ ಮನಸ್ಸು ಅಂತ ಇಟ್ಕೊಳ್ಳೋಣ, ಇದು ನಿನ್ನ ಮನಸ್ಸು ಅಂತ ಇಟ್ಕೊಳ್ಳೋಣ, ಇದು ನಿನ್ನ ದೇಹ ಅಂತ ಇಟ್ಕೊಳ್ಳೋಣ, ಇದು ಮನಸ್ಸು ಅಂತ ಇಟ್ಕೋ. ಪ್ರೇತಕ್ಕೂ ಒಂದು ಪ್ರೇತಾತ್ಮಕ್ಕೂ ಒಂದು ಮನಸ್ಸು ಅಂತಿದೆ. ಆ ಮನಸ್ಸು ನಿನ್ನ ಮನಸ್ಸನ್ನು ದಬ್ಬಾಳಿಕೆಯಿಂದ ಹಿಡ್ಕೊಂಡು ನಿನ್ನ ದೇಹವನ್ನು ಉಪಯೋಗಿಸ್ಕೊಂಡು ಅದರ ಆಸೆಗಳು ನಿರಾಸೆಗಳು ಎಲ್ಲವನ್ನು ತೀರಿಸ್ಕೊಳ್ಳುತ್ತೆ. ಹಾಗಾಗಿ ನೀನು ಮಾನಸಿಕವಾಗಿ ಸ್ವಲ್ಪ ಧೈರ್ಯದಿಂದ ಇದ್ದು ನಿನ್ನ ಗಮನ ನಿನ್ನ ದೇಹದ ಮೇಲೆ ಇರಬೇಕು. ನಿನ್ನ ಆಲೋಚನೆಗಳು ನಿನ್ನದಲ್ಲ, ಪ್ರೇತಾತ್ಮದ ಆಲೋಚನೆಗಳು ಅಂತ ಅನ್ಕೋತಾ ಆದಷ್ಟು ಸುಯಿಸೈಡ್ ಮಾಡ್ಕೊಳ್ಳುವಂತಹ ಸಂದರ್ಭದ ತನಕ ನೀನು ಹೋಗಬಾರ್ದು. ಸುಯಿಸೈಡ್ ಮಾಡ್ಕೊಳ್ಳೋದು ಸಲ್ಯೂಷನ್ ಅಲ್ವೇ ಅಲ್ಲ. ಅದು ನನಗೆ ಗೊತ್ತು, ನಿನ್ನ ಆಲೋಚನೆ ಅಲ್ಲ, ನಿನ್ನ ದೇಹದಲ್ಲಿರುವಂತಹ ಪ್ರೇತಾತ್ಮದ ಆಲೋಚನೆ ಅದು. ಯಾಕೆಂದರೆ ಪ್ರೇತಾತ್ಮ ಸೇರ್ಕೊಂಬಿಡುತ್ತೆ, ಆದರೆ ಅದಕ್ಕೆ ಏನೂ ಹಿಡಿಸಲ್ಲ, ಅದು ರಿಲೀಸ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡುತ್ತೆ, ಆದರೆ ಅದು ಆಗೋದಿಲ್ಲ. ಅದಕ್ಕೆ ಗೊತ್ತಿರೋದು ಒಂದೇ ವಿಷಯ, ಹೋಸ್ಟ್ ಯಾರ ದೇಹದಲ್ಲಿದ್ದೀನೋ ಅವರನ್ನು ಸಾಯಿಸಿದಾಗ ಅವರ ಆತ್ಮ ಅಸೆಂಡ್ ಆದಾಗ ನಾನು ಅದ್ರ ಜೊತೆ ಹೊಟ್ಟೋಗ್ಬೋದು ಅನ್ನೋ ಕಾರಣಕ್ಕೆ ಯಾರಿಗೆ ಪ್ರೇತಬಾಧೆ ಇದೆಯೋ ಅವರು ಸುಯಿಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದನ್ನು ಮನಸ್ಸಲ್ಲಿ ಗಮನ ಇಟ್ಕೊಂಡು ದಯವಿಟ್ಟು ಜೋಪಾನವಾಗಿ ಇರು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವನಿತಾ ಅವರೇ. ಗುರುಜಿ, ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ, ಈಗೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಈಗ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಅದೇ ಹಿಂದಿನ ಕಾಲರ್ ಹೇಳಿದ ಹಾಗೆ ಲೈಕ್ ಡಿಪ್ರೆಷನ್ ಆಗೋದು, ಸುಯಿಸೈಡ್ ಆಗೋದು ಸ್ವಲ್ಪ ಕಾಮನ್ ಅನ್ಸುತ್ತೆ ಅಲ್ವಾ? ಸೊ ಲೈಕ್ ಎನಿ ಕೇಸ್ ಸ್ಟಡಿ? ಬಹಳ ಕಾಮನ್ ಇನ್ಫ್ಯಾಕ್ಟ್. ಅದು ಪ್ರೇತಾತ್ಮ ಪೊಸೆಸ್ ಆಗದೆ ಅಂದರೆ ಸುಯಿಸೈಡ್ ಮಾಡ್ಕೋಬೇಕು ಅನ್ನೋದು, ಹಿಂದಿನಿಂದ ತೊಳ್ಳದೆ ಅನ್ನೋದು, ಯಾರೋ ಮುಟ್ತಾ ಇದ್ದಾರೆ ಅಂತ ಅನ್ಸೋದು ಎಲ್ಲ ಬಹಳ ಕಾಮನ್. ಇನ್ಫ್ಯಾಕ್ಟ್ ಆಕೆ ಇನ್ನೊಂದು ಹೇಳಿದ್ರು, ರೋಡು ಕ್ರಾಸ್ ಮಾಡಬೇಕಾದ್ರೆ ಏನೋ ತೊಂದರೆ ತೊಂದರೆ ಆಗುತ್ತೆ ಅಂತ. ಅದು ನೆನೆಸ್ಕೊಂಡ್ರೆ ಒಂದು ಕೇಸ್ ಹಿಸ್ಟ್ರಿ ಜ್ಞಾಪಕ ಬರುತ್ತೆ. ಒಂದು ಮಡಿಕೇರಿ ಕಡೆಯಿಂದ ಒಂದು ಹುಡುಗಿ ಬಂದಿದ್ಲು. ಶಿ ವಾಸ್ ವರ್ಕಿಂಗ್ ಇನ್ ಏರ್ಲೈನ್ಸ್, ಯಾವುದೋ ಒಂದು ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಿದ್ಲು. ಆಕೆ ರೋಡ್ ನೋಡಿದ ತಕ್ಷಣ ಬಿದ್ದೋಗವಳು, ಫುಲ್ ಟೋಟಲ್ ಕೊಲ್ಯಾಪ್ಸ್, ಹಾಗೆ ಬಿದ್ದೋಗವಳು ಅವಳು. ಸೊ ಅವ್ರ ತಾಯಿ ಜೊತೆಲೇ ಇರ್ತಿದ್ರು ಯಾವಾಗಲೂ. ಅವರ ಆಫೀಸ್ಗೆ ಹೋದ್ಮೇಲೆ ಬಿಟ್ಬಿಟ್ಟು ಬಂದ್ಬಿಡೋರು. ಶಿ ವಾಸ್ ವೆರಿ ಕಂಫರ್ಟಬಲ್ ದೇರ್. ಈ ಥರ ಆಗ್ತಿತ್ತು. ಅವ್ರು ನೋಡಿದಾಗ ಅವರಲ್ಲಿ ಒಂದು ಪ್ರೇತಾತ್ಮ ಇತ್ತು. ಅದು ಸಾಯ್ಬೇಕಾದ್ರೆ ರೋಡ್ ಆಕ್ಸಿಡೆಂಟ್ ಆಗಿ ಒಂದು ಗಟರಲ್ಲಿ ಬಿದ್ದು ಸತ್ತೋದ್ಲು. ಆ ಒಂದು ಪ್ರೇತಾತ್ಮ ಈಕೆನ್ ಸೇರಿ ರೋಡ್ ನೋಡಿದಾಗಲೆಲ್ಲ ಅದರ ಹೆದರಿಕೆ, ಪ್ರೇತಾತ್ಮದ ಹೆದರಿಕೆ ಇವಳ ಮೇಲೆ ಮ್ಯಾನಿಫೆಸ್ಟ್ ಆಗಿ ಶಿ ಯೂಸ್ ಟು ಲಿಟ್ರಲಿ ಕೊಲ್ಯಾಪ್ಸ್. ಸೊ ಆ ಥರ ಪ್ರೇತಾತ್ಮಗಳನ್ನ ತೆಗೆದ ಮೇಲೆ ಶಿ ಬಿಕೇಮ್ ಟೋಟಲಿ ಆಲ್ ರೈಟ್. ಹಾಗಾಗಿ ಪ್ರೇತಾತ್ಮದ ಆಗುಹೋಗುಗಳು ಅನಿಸಿಕೆಗಳು ನಮ್ಮನ್ನು ಬಹಳ ಜೋರಾಗಿ ಸ್ಟ್ರಾಂಗ್ ಆಗಿ ರೂಲ್ ಮಾಡುತ್ತೆ. ನಿಜ. ಇನ್ನೊಂದು, ಪ್ರೇತಾತ್ಮ ಅಂದ ತಕ್ಷಣ ಈಗ ಪ್ರೇತಾತ್ಮ ಒಬ್ಬರ ದೇಹನ ಹೊಕ್ಕಿದೆ ಅಥವಾ ಸೇರ್ಕೊಂಡಿದೆ ಅಂತಂದ್ರೆ ಆ ಮೋಡ್ ಅಥವಾ ಮೋಡೆಮ್ ಅಂತ ಬಳಸ್ಕೊಳ್ಳೋದು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕೇಳ್ಪಡ್ತೀವಿ. ಇಟ್ಸ್ ಒನ್ ಆಫ್ ಇಟ್. ಪ್ರೇತಾತ್ಮಗಳು ಸುಮ್ಮನೆ ಹಾಗೆ ಸೇರ್ಬೋದು, ಹಿಂದಿನ ಜನ್ಮದ ಆಗುಹೋಗುಗಳಿಂದ ಸೇರ್ಬೋದು. ಬೇಜಾರಾಗ್ಬಿಟ್ಟು ಯಾರು ಸಿಕ್ಕರೆ ಸಾಕು ಅನ್ನೋ ಗ್ರಹಚಾರ ಇದ್ದಾಗ ನಾವು ಸಿಕ್ಕಾಕೊಂಡು ನಮ್ಮೊಳಗೆ ಬಂದುಬಿಡ್ಬೋದು. ಬಟ್ ಬ್ಲ್ಯಾಕ್ ಮ್ಯಾಜಿಕ್ಕು ಒಂದು ಮೋಡ್ ಅದು. ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ಮೂರ್ನಾಲ್ಕು ಥರ ಇದೆ. ಒಂದು, ಮನಸ್ಸನ್ನು ಉಪಯೋಗಿಸ್ಕೊಂಡು ಮನಸ್ಸಿನ ಶಕ್ತಿ ಉಪಯೋಗಿಸ್ಕೊಂಡು ಕೆಟ್ಟ ಕೆಲಸಗಳಿಗೆ ಮಾಡೋದು. ಇನ್ನೊಂದು, ಪ್ರೇತಾತ್ಮಗಳನ್ನೇ ಉಪಯೋಗಿಸ್ಕೊಳ್ಳೋದು. ಪ್ರೇತಾತ್ಮನ ಅದನ್ನು ಬಂಧನ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಇಂತಹ ವ್ಯಕ್ತಿಗೆ ಹೋಗಿ ನೀನು ಇಂತಹ ತೊಂದರೆ ಕೊಡಬೇಕು ಅಂತ ಪ್ರೋಗ್ರಾಮ್ ಮಾಡಿ ಕಳಿಸ್ತಾರೆ. ಮತ್ತೊಂದು, ಮಂತ್ರಶಕ್ತಿಯನ್ನು ಉಪಯೋಗಿಸ್ತಾರೆ. ಈ ಥರ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಬಟ್ ತುಂಬ ಜನ ಏನು ಮಾಡ್ತಾರೆ, ಈ ಹಳ್ಳಿನಲ್ಲಿ ಎಸ್ಪೆಷಲಿ ಪ್ರೇತಗಳನ್ನ ಹಿಡ್ಕೊಂಡು ಆ ಪ್ರೇತಾತ್ಮಗಳನ್ನು ಬೇರೆಯವ್ರ ಮೇಲೆ ಬಿಡ್ತಾರೆ. ಬಹಳ ಅನ್ಯಾಯ. ಕೇವಲ 50 ರೂಪಾಯಿಗೆ ಬೇರೆಯವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಅವರ ಲೈಫೇ ಹಾಳಾಗಿ ಹೋಗುತ್ತೆ. ನಾನು ಒಂದು ಅರ್ನೆಸ್ಟ್ ರಿಕ್ವೆಸ್ಟ್ ಅಂದರೆ, ದಯವಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಒಂದು ಗ್ರೇಟ್ ಸೈನ್ಸ್, ಭಾಳ ದೊಡ್ಡ ವಿಜ್ಞಾನ, ಅದನ್ನು ಸಣ್ಣ ಕೆಲಸಕ್ಕೆ ಅನ್ಯಾಯವಾಗಿ ಬೇರೆಯವ್ರನ್ನ ಹಾಳು ಮಾಡೋಕ್ಕೆ ದಯವಿಟ್ಟು ಉಪಯೋಗಿಸ್ಬಿಡಿ ಅಂತ ನಾನು ಕೇಳ್ಕೊತೀನಿ. ಬೇಕಾದರೆ ನೀವು ಯೂಸ್ ಮಾಡಿ. ಎಂಥವ್ರಿಗೆ? ಲಂಚ ತೊಗೊಳ್ಳೋರಿಗೆ, ಮೋಸ ಮಾಡೋರಿಗೆ, ಪ್ರಕೃತಿನ ಹಾಳು ಮಾಡೋರಿಗೆ ಉಪಯೋಗಿಸಿ.
ಯಾರೋ ಕ್ಲೈಂಟ್ 50 ರೂಪಾಯಿ ಕೊಟ್ಟರು ಅನ್ನೋ ಕಾರಣಕ್ಕೆ ನೀವು ಬೇರೆಯವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರ ಲೈಫನ್ನು ದಯವಿಟ್ಟು ಹಾಳು ಮಾಡಬೇಡಿ. ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದು ನೀವು ನಿಮ್ಮ ಕ್ಲೈಂಟಿನ ಮುಖಾಂತರ ತಿಳ್ಕೊಂಡಿದ್ದೀರಾ, ಆದರೆ ನಿಮಗೆ ನಿಜ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಆದಷ್ಟು ಅದನ್ನು ಉಪಯೋಗ ಮಾಡಬೇಡಿ. ಸದುಪಯೋಗ ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಓಕೆ, ಹಲೋ, ನಮಸ್ತೆ, ಹೇಳಿಮ್ಮ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಟಿವಿ ವಾಲ್ಯೂಮ್ ಕಟ್ ಮಾಡಿ. ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಕಮ್ಮಿ ಮಾಡ್ತೀರಮ್ಮ. ಹಲೋ, 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 ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ನಿಮ್ಮ ಹೆಸರು? ಶರಣು ಪಾಟೀಲ್ ಅವರೇ. ಗುರುಜಿ ಇದ್ದಾರೆ, ಸೊ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಗುರುಜಿ ಅವರೇ ನಮಸ್ಕಾರ. ಶರಣು ಪಾಟೀಲ್ ಹೇಳಿ, ಹೇಳಿ. ನಾವು ಈಗ 35-30 ನಮಸ್ಕಾರ. ನಮಸ್ಕಾರ, ಹೇಳಿ, ಹೇಳಿ. ನಾನು 37 ವರ್ಷದವನಿದ್ದೇನೆ. ನಾನು ಮಲಗಿದ್ರೆ ಬಹಳ ಕನಸು ಬರ್ತದೆ. ಮಲಗಿದ್ರೆ ಬಹಳ ಕನಸು ಬರ್ತದೆ, ಆಮೇಲೆ ಕನಸಿನಲ್ಲಿ ನೋಡಿದ್ದು ನನಗೆ ಮುಂದೆ ಏನಾದ್ರೂ ಆಗ್ತದೆ ಅಂತ ಗೊತ್ತಾಗ್ಬಿಟ್ಟು. ಒಳ್ಳೇದು, ನಿಮ್ಮ ಸಮಾಧಾನಕ್ಕೆ 1 ತಿಂಗಳು ಅಂತ ಹೇಳಿದ್ದಾರೆ, 3-4 ತಿಂಗಳು ಆಗ್ಬೋದು, ದಯವಿಟ್ಟು ಕಾಯ್ಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಒಂಥರ ಬಹಳ ಒಂದು ರಿಯಾಲಿಟಿ. ಅದು ಪ್ರೇತಾತ್ಮ ಸೇರಿದಾಗ ನಮ್ಮ ಇಂಟ್ಯೂಷನ್ ಹೆಚ್ಚುತ್ತೆ. ನಮ್ಮ ಇಂಟ್ಯೂಷನ್ ಹೆಚ್ಚಿ ನಮಗೆ ಮುಂದೆ ಆಗೋದೆಲ್ಲ ನಮಗೆ ಕನಸಿನ ಮುಖಾಂತರ ನಮ್ಮ ಮನಸ್ಸಿಗೆ ಗೊತ್ತಾಗೋದು, ಇದೆಲ್ಲ ಬಹಳ ಸಹಜ. ನಾನೀಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ದಯವಿಟ್ಟು ಧೈರ್ಯವಾಗಿರಿ, ನಿಮ್ಮ ಆತ್ಮಕ್ಕೆ ಸ್ಥೈರ್ಯವನ್ನು ತುಂಬುತ್ತಾ ನಿಮ್ಮ ಪ್ರೇತಾತ್ಮಗಳಿಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾ ಮ್ಯಾನೇಜ್ ಮಾಡ್ತಾ ಇರಿ. ನನ್ನ ಖುದ್ದಾಗಿ 3-4 ತಿಂಗಳು ಬಿಟ್ಟು ಭೇಟಿಯಾದಾಗ ನಾನು ಆದಷ್ಟು ನನ್ನ ಕೈಯಲ್ಲಿ ನಾನು ಮಾಡ್ತೀನಿ. ಇನ್ಫ್ಯಾಕ್ಟ್ ಬ್ಲ್ಯಾಕ್ ಮ್ಯಾಜಿಕ್ ವಿಷಯ ಮಾತಾಡ್ತಿದ್ವಿ. ಬ್ಲ್ಯಾಕ್ ಮ್ಯಾಜಿಕ್ ನನಗೆ ನನ್ನ ಅಕ್ಕಪಕ್ಕದವರು ಸುಮಾರು ಒಂದು 50-60 ಮಾಡಿದ್ದಾರೆ. ಪ್ರತಿ ಸಲ ಮಾಡಿದಾಗಲೂ ನನಗೆ ಗೊತ್ತಾಗುತ್ತೆ, ತಕ್ಷಣ ನಾನು ತೆಕ್ಕೋತೀನಿ, ತಕ್ಷಣ ಸರಿ ಹೋಗುತ್ತೆ. ಹಾಗಾಗಿ ಇಟ್ ಈಸ್ ಎ ವರ್ಕಿಂಗ್ ಸೈನ್ಸ್. ದಯವಿಟ್ಟು ಇಂತಹ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಕೇವಲ 50 ರೂಪಾಯಿಗೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡಬೇಡಿ. ನೀವುಗಳು ನನಗೆ ಮಾಡಿದ್ದೀರಾ, ಆದರೆ ನನಗೆ ತೆಕ್ಕೊಳ್ಳೋಕೆ ಗೊತ್ತಿರೋದನ್ನು ನಾನು ನನ್ನ ಕಾಪಾಡ್ಕೋತೀನಿ. ಇನ್ಫ್ಯಾಕ್ಟ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ರಿವರ್ಸ್ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಬೇಡ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ, ಬೇಡ ಅಂತ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಬಟ್ ಕೋಪ ಬಂದರೆ ಐ ಕ್ಯಾನ್ ಆಲ್ವೇಸ್ ರಿವರ್ಸ್ ಇಟ್ ಆ್ಯಂಡ್ ವಾಪಸ್ ಅವ್ರಿಗೆ ಹೋಗಿ ತಟ್ಟಬೇಕು. ಆ ಥರ ಮಾಡ್ಬೋದು, ಬಟ್ ಅದು ಮಾಡೋದು ಬೇಡ. ದಯವಿಟ್ಟು ಯಾರಿಗೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಮಾಡೋದು ಬೇಡ. ಓಕೆ, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ಒಂದು ಬ್ರೇಕ್ ತಗೊಳ್ಳೋಣ ಗುರುಜಿ. ಓಕೆ, ಈಗ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ವಿರಾಮದ ನಂತರ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವಾಗಲೇ ಚರ್ಚೆ ಮಾಡ್ತಿದ್ವಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ. ಸೊ ಈಗ ಬ್ಲ್ಯಾಕ್ ಮ್ಯಾಜಿಕ್ ನಮ್ಮ ಮೇಲೆ ಆಗಿದೆ, ಆ ಒಂದು ಪ್ರಯೋಗ ಆಗಿದೆ ಅಂತ ಸಿಂಪ್ಟಮ್ಸ್ ಏನಾದರೂ ಇದೆಯಾ ತಿಳ್ಕೊಳ್ಳೋದಕ್ಕೆ? ಸಾಕಷ್ಟು ಸಿಂಪ್ಟಮ್ಸ್ ಇದೆ. ಜನರಲ್ ಆಗಿ ಸುಸ್ತು ಶಕ್ತಿ ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ಲ, ಬಿದ್ದೋಗ್ತೀನೇನೋ ಅನ್ನೋಂತಹ ಸುಸ್ತು, ಡಿಪ್ರೆಷನ್, ಮನಸ್ಸು ಬಹಳ ಖಿನ್ನತೆಯಲ್ಲಿರುತ್ತೆ, ಏನು ಮಾಡೋಕ್ಕೂ ಆಗೋದಿಲ್ಲ, ಸತ್ತೋಗ್ಬೇಕು ಅಂತ ಇರುತ್ತೆ. ಮತ್ತು ಎಲ್ಲೆಲ್ಲೋ ನೋವುಗಳು ಎಲ್ಲೆಲ್ಲೋ ಕಾಯಿಲೆ ಅನ್ಸೋದು, ನಾನು ಸತ್ತೋಗ್ತೀನಿ ಅನ್ಸೋದು, ಯಾವುದೇ ನೋಡಿದ್ರು ನಂಗೆ ಇಂಥ ಕಾಯಿಲೆ ಬಂದುಬಿಡಿದೆ ಅಂತ ಅನ್ಸೋದು, ಭಯ ಭಯ ಭಯ, ಜಗಳ ಮಾತೆತ್ತಿದ್ರೆ ಕೋಪ ಮತ್ತು ಜಗಳ, ಏನೇ ಮಾಡಿದ್ರೂ ಕೆಲಸ ಎಲ್ಲ ಅರ್ಧಕ್ಕೆ ನಿಂತು ಹೋಗೋದು, ಆ್ಯಂಡ್ ಒಂದು ಕೆಲಸ ಬಂದರೆ ಡ್ಯುಯಾಲಿಟಿ ಆಫ್ ಥಾಟ್, ಮಾಡಲೋ ಬೇಡೋ ಅನ್ನುವಂತಹ ಒಂದು ದ್ವಂದ್ವ ಮನಸ್ಸು, ದೀಸ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್. ನನಗೆ ನಾನೇ ಮಾತಾಡ್ಕೊಳ್ಳೋದು, ನನಗೆ ನಾನೇ ನುಗ್ತಾ ಇರೋದು, ಯಾವಾಗಲೂ ಬಾಗಿಲು ಹಾಕ್ಕೊಂಡು ಕೂತಿರ್ಬೇಕು ಒಬ್ಬನೇ ಅಂತ ಅನ್ಸೋದು, ಇದೆಲ್ಲ ವೆರಿ ಕಾಮನ್ ಸಿಂಪ್ಟಮ್ಸ್ ಇವು. ಸೊ ಇದು ಬಂದು ಇದೆಲ್ಲ ಆಗಿದೆ ಅನಿಸಿದ್ರೆ ಐದಾರು ಪ್ರೇತಾತ್ಮದ ಬಾಧೆ ಆಗಿದೆ ಅಂತ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ನ ಇನ್ಫ್ಲೂಯೆನ್ಸ್ ಅಂತ ಡೈರೆಕ್ಟಾಗಿ ಅನ್ಕೋಬೋದು. ಈಗ ನೀವು ಹೇಳಿದಷ್ಟು ಸಿಂಪ್ಟಮ್ಸ್, ಈಗ ನಾರ್ಮಲ್ ಆಗಿ ಇವಾಗ ನಾವು ಲಾಜಿಕಲ್ ಥಿಂಕಿಂಗ್ ಆ ಪಂಗಡದ ಬಗ್ಗೆ ಮಾತಾಡೋದಾದ್ರೆ ಅವರೆಲ್ಲ ಇದು ಡಿಪ್ರೆಷನ್ ಸಿಂಪ್ಟಮ್ಸ್ ಅನ್ಕೊಳ್ತಾರೆ, ಅಥವಾ ಮನೋವ್ಯತೆ, ಮನೋಕಾಯಿಲೆ ಅಂತ ಹೇಳಿ. ದ ಅನ್ಫಾರ್ಚುನೇಟ್ ಸ್ಟೇಟ್. ಯಾಕೆಂದರೆ ನಾನು ಈಗಾಗಲೇ ಎಷ್ಟೋ ಸಲ ಹೇಳ್ದಂಗೆ ಈ ಒಂದು ಕಾಯಿಲೆಗೆ ಹೆಸರಿಟ್ಬಿಡ್ತಾರೆ, ಬಟ್ ಅದಕ್ಕೆ ಆರಿಜಿನ್ ಹೇಳಲ್ಲ. ಆ ಥರ ಡಿಪ್ರೆಷನ್ ಆಗಬೇಕಾದ್ರೆ ನನ್ನ ಪ್ರಕಾರ ಸೂಯಿಸೈಡ್ ಟೆಂಡೆನ್ಸಿ ಡಿಪ್ರೆಷನ್, 100 ಜನಕ್ಕೆ 99 ಜನಕ್ಕೆ ಈ ಪ್ರೇತಬಾಧೆಯೇ ಇರುತ್ತೆ ಅಥವಾ ಪಾಸ್ಟ್ ಲೈಫ್ ಪ್ರಾಬ್ಲಮ್ ಇರುತ್ತೆ. ಯಾರೋ 1%ಗೋ ಏನೋ 0.1% ಕೆಮಿಕಲ್ ಇಂಬ್ಯಾಲೆನ್ಸ್ ಬೇರೆ ಯಾವುದೋ ಕಾರಣದಿಂದ ಆಗಿರುತ್ತೆ. ಸೊ ಅಲೋಪತಿಯವರು ಅನ್ಫಾರ್ಚುನೇಟ್ಲಿ ಈ ಸಿಂಪ್ಟಮ್ಸ್ಗೆ ಒಂದು ಕಾಯಿಲೆ ಹೆಸರಿಟ್ಬಿಡ್ತಾರೆ, ಅದಕ್ಕೆ ಆರಿಜಿನ್ ಮೂಲ ಏನು ಅದು ನೋಡಲ್ಲ ಅವರು. ಹಾಗಾಗಿ ಬರೀ ಔಷಧಿಗಳು 16 ವರ್ಷ ತೊಗೊಂತಿರ್ತಾರೆ, ಏನೂ ಆಗಿರಲ್ಲ.
ನಮ್ಮ ಈ ಥರ ಟ್ರೀಟ್ಮೆಂಟ್ ತೊಗೊಂಡಾದಾಗ ಅಥವಾ ಈ ಥರ ಹೀಲಿಂಗ್ ಮಾಡಿಸ್ಕೊಂಡಾಗ ಸುಮಾರು 2 ತಿಂಗಳಲ್ಲಿ ಪೂರ್ತಿ ಸರಿ ಹೊಡೋಗ್ತಾರೆ. ಅಂದರೆ ಆವರೇಜ್ 100 to 95 ಜನ, 5 ಜನ ಫೇಲ್ಯೂರ್ ನಮ್ಮಲ್ಲೂ ಇದೆ. ಈಗ ಪ್ರಿವೆಂಟ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಬ್ಲ್ಯಾಕ್ ಮ್ಯಾಜಿಕ್ ನೋಡಿ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಸಾಧನೆ ಮಾಡಬೇಕು. ಅಂದ್ರೆ 4 ದಿನದ ಕ್ಲಾಸ್ ಕಲಿಬೇಕಾಗತ್ತೆ. 3 ಭಾಗದ ರೇಖಿ, 2 ಭಾಗದ ಹಿಪ್ನಾಸಿಸ್ ಅನ್ನೋದು ಕಲ್ತ್ಕೋಬೇಕು. ರೇಖಿ 3ರಲ್ಲಿ ಒಂದು ಪ್ರೊಟೆಕ್ಟಿವ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದನ್ನ ಉಪಯೋಗಿಸ್ತಾ ಹಿಪ್ನಾಸಿಸ್ನ ಉಪಯೋಗಿಸಿ ನಮ್ಮ ಪ್ರಭಾವಳಿಯನ್ನು ಶಕ್ತಿಶಾಲಿಯಾಗಿ ಮಾಡಿ ನಮ್ಮ ಆತ್ಮಕ್ಕೆ ಧೈರ್ಯವನ್ನು ತುಂಬಿ ಆ ಪ್ರೊಟೆಕ್ಟಿವ್ ವೆಬ್ ನಮ್ಮ ಮೇಲೆ ಹಾಕ್ಕೊಂಡಾಗ ಸಾಕಷ್ಟು ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಬಟ್ 100 to 100 ಜನನೂ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಪ್ರೊಟೆಕ್ಷನ್ ತೊಗೊಳಕ್ಕೆ ಸಾಧ್ಯ ಅಂತ ನಾನು ಹೇಳಿದ್ರು, 100 to 95 ಜನಕ್ಕಾದರೂ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗವರೇ ಮಾಡ್ಕೊಳಕ್ಕೆ ಸಾಧ್ಯ ಇದೆ. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇಳ್ದ ಹಾಗೇನೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು, ಅದನ್ನು ಹೇಗೆ ತಡೆಗಟ್ಬೋದು, ಸಿಂಪ್ಟಮ್ಸ್ ಏನು, ಮತ್ತು ದುಷ್ಟಶಕ್ತಿಯನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ತುಂಬ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬಂದು ಭಾಗವಹಿಸೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆ ಮಾಡಿದ್ರು, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಗುರುಜಿ ಉತ್ತರ ಕೊಟ್ಟಿದ್ದಾರೆ. ಸೊ ಆ ಸಲಹೆಗಳನ್ನು, ಆ ಒಂದು ಸೊಲ್ಯೂಷನ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.